ನಮ್ಮ ಉದ್ದೇಶ ನಮ್ಮ ಆರೋಗ್ಯ ಸೇವೆಗಳು ಸಾಮಾನ್ಯ ಜನರಿಗೆ ಸಿಗಬೇಕು ಮತ್ತು ಅವರಿಗೆ ಆದಷ್ಟು ಮಟ್ಟಿಗೆ ನಮ್ಮ ಆಸ್ಪತ್ರೆಗಳಲ್ಲೇ ಟ್ರೀಟ್ಮೆಂಟ್ ಕೊಡುವಂಥದ್ದನ್ನು ಆಗೋದಕ್ಕೆ ಮಾಡ್ತಾಯಿದ್ದೀವಿ. ಈಗ ಇವನ್ ಆರ್ಥೋಪೆಡಿಕ್ಕು ನಮ್ಮ ಎಲ್ಲ ಏನೇನು ಈಗ ಈ ನೀ ರಿಪ್ಲೇಸ್ಮೆಂಟು ಹಿಪ್ ರಿಪ್ಲೇಸ್ಮೆಂಟ್ ಎಲ್ಲ ಇದೆ, ನಮ್ಮ ಡಾಕ್ಟರ್ಸ್ ಮಾಡೋದೇ ಇಲ್ಲ. ಯಾಕಂತ ಹೇಳಿದ್ರೆ ಅವರು ರೆಫರ್ ಮಾಡಿಬಿಡ್ತಾರೆ ಬೇರೆ ಬೇರೆ ಪ್ರೈವೇಟ್ ಆಸ್ಪತ್ರೆಗಳಿಗೆ. ಸೊ ಅಂಥದ್ದಕ್ಕೆ ಏನು ಮಾಡಿದ್ದೀವಿ ನಾವೀಗ, ಅವ್ರಿಗೇನು ಅಗತ್ಯ ಇರುವಂಥ ಎಕ್ವಿಪ್ಮೆಂಟ್ ಏನು ಬೇಕು ಅದನ್ನು ಕೊಡ್ಸೋಣ. ನಮ್ಮ ಒಬ್ಬ ಆರ್ಥೋಪೆಡಿಕ್ ಡಾಕ್ಟರ್ ಇದ್ದರೆ ಅವ್ರಿಗೆ ಎಲ್ಲ ಕೊಡ್ಸೋಣ. ಮತ್ತು ನಮ್ಮಲ್ಲಿರುವಂಥ ಕೇಂದ್ರದಲ್ಲೊಂದು ಟೀಮ್ ಇದೆ ಅಂದರೆ ಒಳ್ಳೊಳ್ಳೆ ಆರ್ಥೋಪೆಡಿಕ್ ಡಾಕ್ಟರ್ಸ್, ಅವರನ್ನು ನಾವು ಎಲ್ಲ ಜಿಲ್ಲೆಗಳಿಗೆ ಅಂಥ ಡೇಟಿಗೆ ಬರ್ತಾರೆ, ಯಾರ್ಯಾರು ಇದನ್ನು ಮಾಡಿಸ್ಕೋಬೇಕು ಅಂತ ಇರ್ತಾರೆ ಆ ಡೇಟಿಗೆ ಬಂದು ನಮ್ಮ ಜಿಲ್ಲಾಸ್ಪತ್ರೆಗೆ ಬರ್ಬೋದು. ಅವತ್ತವ್ರಿಗೆ ಫ್ರೀಯಾಗಿ ನಾವು ಅವ್ರನ್ನ ಕಳಿಸ್ಕೊಡ್ಬೋದು. ಸೊ ಈ ಥರದ ಸಿಸ್ಟಮ್ಗಳನ್ನು ನಾವು ತೊಗೊಂಡ್ಬರ್ತಾ ಇದ್ದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲಿ ಡೇ ಕೇರ್ ಕಿಮೋ ಥೆರಪಿ ಸೆಂಟರ್ಸ್ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ. ಯಾಕೆಂದರೆ ಅವರು ಬರೀ ಒಂದು ಕೆಮೋಥೆರಪಿಗೆ ತೊಗೊಳೋಕ್ಕೋಸ್ಕರ ಬೆಂಗಳೂರಿಗೆ ಹೋಗಬೇಕು ಅಥವಾ ಇನ್ನೊಂದು ಉನ್ನತ ಮಟ್ಟ ಆಸ್ಪತ್ರೆಗೆ ಹೋಗಬೇಕು, ದೂರ ಹೋಗಬೇಕು. ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲೇ ಎಲ್ಲ ಕಡೆ ಈ ಡೇ ಕೇರ್ ಕಿಮೋಥೆರಪಿ ಸೆಂಟರ್ಸನ್ನು ಸೊ ಅದನ್ನು ಕೂಡ ಶುರು ಮಾಡ್ತೀವಿ. ಈ ಥರ ಹಲವಾರು ಮಾಡಿದ್ದೀವಿ. ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಹೃದಯ ಜ್ಯೋತಿ ಯೋಜನೆ, ಅದು ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಸುಮಾರು ನಮ್ಮ ಇದುವರೆಗೂ 75 ಜೀವಗಳನ್ನು ಉಳಿಸೋದು ಸಾಧ್ಯ ಆಗಿದೆ ಅದರ ಮುಖಾಂತರ. ಮತ್ತು 1200 ಜನ ಅದರಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಅಂದರೆ ಅವರು ECG ಚೆಕ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಹೃದಯ ಸಮಸ್ಯೆ ಇದೆ ಅಂತ ಗೊತ್ತಾಗಿದೆ. ಗೊತ್ತಿಲ್ಲದೇ ಇರೋರಿಗೆ ಅವ್ರು ಹೋಗಿ ಆಮೇಲೆ ಅದನ್ನು ಏನೇನು ಸರಿಪಡಿಸ್ಕೋಬೋದು ಅದು ಸರಿಪಡಿಸ್ಕೊಳ್ಳೋಕೆ ಅವಕಾಶ ಸಿಕ್ಕಿದೆ.